ಅಣ್ಣ ನಮಸ್ಕಾರ, ನಾನು ಮಲ್ಲಪ್ಪ ಅಂತೇಳಿ ಜಮಖಂಡಿಯಿಂದ. ಪ್ರಶ್ನೆ ಏನು ಅಂತಂದರೆ, ನೀವು ಮೋದಿಜಿಯವರು ಬಂದಮೇಲೆ ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದರು ಬಿ ಜೆ ಪಿದು. ಆಮೇಲೆ 18 ಕೋಟಿ ಕಾರ್ಯಕರ್ತರು ನಾಮಿನಿ ಆಗಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಿದೆ. ಅದು ಯಾಕೆ ಅಂತಂದರೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋ ಕಾನ್ಸೆಪ್ಟಿಂದ ಬಂದಿದ್ದಾರೆ. ಅದೇ ಥರನಾಗಿ ಪ್ರತಾಪ್ ಸಾರಂಗಿಯಂತೆ ಒಡಿಶಾದಲ್ಲಿ ಒಬ್ಬ ಗುಡಿಸಲಲ್ಲಿರೋ ವ್ಯಕ್ತಿಗೆ, ಸೈಕಲಲ್ಲಿ ಓಡಾಡೋ ವ್ಯಕ್ತಿಗೆ ಪಾರ್ಟಿ ಟಿಕೆಟ್ ಕೊಡ್ತು. ಅದೇ ಥರನಾಗಿ ಈ 2023 ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ದುಡ್ಡು ಇರೋ ಇರದೇ ಇರೋ ಬಟ್ ಎಲ್ಲ ಕ್ವಾಲಿಟಿ ಇರೋ ವ್ಯಕ್ತಿಗೆ ಟಿಕೆಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಂದು ಸರ್ಪ್ರೈಸ್ ಡೆಮೋಕ್ರಸಿದಲ್ಲಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಅಧ್ಯಕ್ಷರು, ಇದಕ್ಕೆ ಮುಂಚೆ ತಮಿಳ್ನಾಡು ಅಧ್ಯಕ್ಷರು, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಣ್ಣ, ಸಾರಿ ಓನ್ಲಿ ದನ್ ಕನೆಕ್ಟ್ ಆಗ್ತದೆ. ಮುರುಗನಯ್ಯ ಇವತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದಾರೆ ಡೆಲ್ಲಿದಲ್ಲಿ, ಪ್ರೀವಿಯಸ್ ಪ್ರೆಸಿಡೆಂಟ್ ಟು ಮೀ, ಅವರು ಇವಾಗದೇ ಪಕ್ಷದಲ್ಲಿ ಸೇರಿದ್ದೀನಿ. ಸೊ ಮುರುಗನ್ ಜಿ ಮಿನಿಸ್ಟರ್ ಆದಮೇಲೆ ನಾನು ಅಧ್ಯಕ್ಷನಲ್ವ ಸರ್, ಅವ್ರಿಗೆ ಮನೆಗೆ ನಾನು ಕರ್ಕೊಂಡು ಹೋಗಿದ್ದೀನಿ. ನಾವೆಲ್ಲ ಮಿನಿಸ್ಟ್ರು ಟೂರ್ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಲಿಕ್ಕೆ ಹೋಗಿದ್ದೀವಿ. ಮುರುಗನ್ ಜಿ ಮನೆಗೆ ಹೋಗುವಾಗ ಸಣ್ಣ ಕುಡಿಸೆ ಇತ್ತು. ಅವ್ರ ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡುವರು. ಇವರು ಸಣ್ಣ ಏಜ್ನಲ್ಲಿ ಒಂದು ಲಾ ಕಾಲೇಜ್ ಹೋಗಿ ಅಲ್ಲಿಂದ ಹುಡುಕಿ ಹಿಡುಕಿ ಎಲ್ಲ ನೋಡಿ ಎ ವಿ ಬಿ ಪಿ ಬಂದು, ಬಿ ಜೆ ಪಿ ಬಂದು, ಬಿ ಜೆ ಪಿದಲ್ಲಿ ಎಸ್ ಸಿ ಕಮಿಷನ್ ವೈಸ್ ಚೇರ್ಮನ್ ಇದ್ದು ಆಮೇಲೆ ಪ್ರೆಸಿಡೆಂಟ್ ಆಗಿದ್ದರು. ನಾನು ಮುರುಗನ್ ಜಿ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ನಮಗೆ ಇಡ್ಲಿ ಮಾಡಿದ್ದಾರೆ. ನಾವಿಬ್ಬರು ಹೋಗಿ ತರೆಯದಲ್ಲಿ ಕೂತ್ಕೊಂಡು ಬಾಳೆ ಎಲೆ ಹಾಕಿ ಅವ್ರ ತಾಯಿ ನಮಗೆ ಇಡ್ಲಿ ಹಾಕಿ ಇಡ್ಲಿ ತಿನ್ಕೊಂಡು ಮುರುಗನ್ ಜಿ ಹೇಳಿದರು ಈ ಮನೆಯಲ್ಲಿ ಹುಟ್ಟಿದ್ದೀನಿ, ತಂದೆ ತಾಯಿ ಇದೇ ಥರ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸರ್. ಎಸ್, ಬಟ್ ಮುರುಗನ್ ಜಿಗೂ ಪಾರ್ಟಿ ಆಸ್ ಬ್ಯಾಕ್ಡ್, ಓ ಇವ್ರು ಲೀಡರ್ ಆಗಬೇಕು, ಈ ಸಮಾಜದಲ್ಲಿ ನಮಗೆ ಬೇಕು, ಈ ಟೈಪ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಬೇಕು. ಸೊ ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಆನ್ ಯು. ನಾವು ಇನ್ವೆಸ್ಟ್ ಮಾಡಿಯೇ ಮಾಡ್ತೀವಿ 100%. ನೆಕ್ಸ್ಟ್ ಜನರೇಷನ್ ಲೀಡರ್ಸ್ ಎಲ್ಲಿಂದ ಹುಟ್ಟುತ್ತಾರೆ? ಎಲೆಕ್ಷನ್ನಲ್ಲಿ ಸೋತಾರನ್ನ ಕೂಡ ಇನ್ವೆಸ್ಟ್ ಮಾಡ್ತೀವಿ, ಬಿಕಾಸ್ ಆ ಕ್ಯಾರೆಕ್ಟರ್ ನಮಗೆ ಬೇಕು. ಸೊ ಮನಿ ಇಸ್ ನೆವರ್ ಎ ಕನ್ಸಿಡರೇಷನ್ ನಮ್ಮದಲ್ಲ. ಎಲ್ಲ ಪಾರ್ಟಿ ಕೂಡ ಲಾಂಗ್ ಟರ್ಮ್ ನೋಡ್ತಾರೆ, ಎಲ್ಲ ಪಾರ್ಟಿ ಹುಷಾರಾಗಿದ್ದಾರೆ, ಎಲ್ಲ ಪಾರ್ಟಿ 10 ಇಯರ್ಸ್ಗೆ ಥಿಂಕ್ ಮಾಡ್ತಾರೆ, ಎಲ್ಲರೂ ಇನ್ವೆಸ್ಟ್ಮೆಂಟ್ ಹೋಗ್ತಾರೆ. ನಾವು ಯುವಕರ ಮೇಲೆ ಇನ್ವೆಸ್ಟ್ ಮಾಡಬೇಕು, ದುಡ್ಡು ಇಲ್ಲದವ್ರ ಮೇಲೆ ಐಡಿಯಾಲಜಿಕಲಿ ಕಮಿಟೆಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಮೇ ಬಿ ಶಾರ್ಟ್ ಟರ್ಮ್ನಲ್ಲಿ ರಿಸಲ್ಟ್ ಕೊಡಲ್ಲ. ತಮಿಳ್ನಾಡಿನಲ್ಲಿ ಅಜಿತ್ ಅವರು ನನಗಂತ ರ್ಯಾಪಿಡ್ ಫೈರ್ನಲ್ಲಿ ಭಾಳ ಕಷ್ಟ ಕ್ವೆಶ್ಚನ್ನ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ಬಟ್ ನನ್ನ ಮೇಲೆ ಮಾಡಿರುವುದು ಇನ್ವೆಸ್ಟ್ಮೆಂಟೇ. ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಎಲ್ಸ್ ನನ್ನ ಬ್ಯಾಕ್ಗ್ರೌಂಡು, ನಾಟ್ ಈವನ್ ಅ ಫಸ್ಟ್ ಜನರೇಷನ್ ಪರ್ಸನ್, ನಾಟ್ ಎಕ್ಸ್ಪೀರಿಯನ್ಸ್ ಇನ್ ಪಾಲಿಟಿಕ್ಸ್. ಅಧ್ಯಕ್ಷ ಮಾಡುವಾಗ ಇವಾಗ ನಿಜವಾಗಿ ಪೊಲಿಟಿಕಲ್ ಬ್ರೈನ್ ಇದೆ, ಇವಾಗ ಏನೇನೋ ಮಾತಾಡ್ಬಿಟ್ಟಿದಾರೆ ಏನಾಗ್ತದೆ, ಅದು ರಿಸ್ಕ್ ತಗೊಂಡೇ ಮಾಡಿದ್ದಾರೆ. ಸೊ ವಿ ವಿಲ್ ಆಲ್ವೇಸ್ ಟೇಕ್ ರಿಸ್ಕ್. ರಿಸ್ಕ್ ತಗೊಳ್ಳಿಲ್ಲನ ಪೊಲಿಟಿಕಲ್ ಪಾರ್ಟಿ ಕ್ಯಾನ್ ನೆವರ್ ಮೂವ್ ಫಾರ್ವರ್ಡ್. ಸೊ ಧೈರ್ಯವಾಗಿ ತಾವು ಇರಿ. ಇವರೇ ಲೀಡರ್ಸ್ ಆರ್ ಲೈಕ್ ದಟ್. ಅಮಿತ್ ಶಾ ಜಿ ಆ ಥರ ಮೈಂಡ್ ಸೆಟ್, ನಡ್ಡಾಜಿ ಇಸ್ ಲೈಕ್ ದಟ್, ಮೋಡಿಜಿ ಇಸ್ ಲೈಕ್ ದಟ್. ವೆನ್ ಇಟ್ ಗೋಸ್ ಟು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್, ದಟ್ಸ್ ಹೌ ದೇ ಟೇಕ್ ರಿಸ್ಕ್. ನಾನು ಇದೇ ಮಾತನ್ನ ಅಂದರೆ, ನೀವು ಆನ್ಸರ್ ಕೊಡ್ತಿರುವಾಗ ನೀವು ಬಿ ಜೆ ಪಿಯ ಸಪೋರ್ಟರ್ಗೆ ಉದ್ದೇಶಿಸಿ ಮಾತಾಡ್ತಿದ್ದೀರಿ ಅಂತ ಅನ್ನಿಸ್ಲಿಲ್ಲ, ಬೇರೆ ಪಾರ್ಟಿಗಳಲ್ಲಿರುವ ಯುವಕರನ್ನು ಉದ್ದೇಶಿಸಿ ಮಾತಾಡ್ದಂಗೆ ಅನ್ನಿಸ್ತು. ವಾಟ್ ಡು ಯು ವಾಂಟ್ ಟು ಸೇ ಅಬೌಟ್ ಇಟ್? ಕಾಂಗ್ರೆಸ್ನಲ್ಲೂ ಇದ್ದಾರೆ ಯುವಕರು, ಜೆ ಡಿ ಎಸ್ನಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ನಾನು ಹೇಳ್ತೇನೆ ಎಲ್ಲ ಕಡೆ ಇದ್ದಾರೆ. ಸೊ ಹೌ ಡು ಯು, ನೀವು ನಮ್ಮ ಪಕ್ಷ ಬೆಟರ್ ಅಂತ ಅವ್ರಿಗೆ ಹೆಂಗೆ ಹೇಳ್ತೀರಿ ಸರ್? ಬಿಕಾಸ್ ವಿ ಇನ್ವೆಸ್ಟ್ ಇನ್ ಯೂತ್ ಸರ್, ವಿ ಇನ್ವೆಸ್ಟ್ ಇನ್ ಯೂತ್, ವಿ ಟೇಕ್ ರಿಸ್ಕ್ ಅಂಡ್ ಕ್ರಿಯೇಟ್ ಲೀಡರ್ಸ್. ಇಂಡಿಯಾ ಫುಲ್ ವಿಲ್ ಎಲ್ಸ್ ಲೀಡರ್. ಪ್ರಮೋದ್ ಸಾವಂತ್ ಅಂತ ತಗೊಂಡು ನೋಡೋಣ ಸರ್. ಗೋವಾದಲ್ಲಿ ವಿಲ್ ಸ್ಟಾರ್ಟ್ ವಿತ್ ಪ್ರಮೋದ್ ಸಾವಂತ್ ಜಿ. ಉತ್ತರಾಖಂಡ್ ಹೋಗೋಣ, ದೆನ್ ಯು ಗೋ ಟು ತ್ರಿಪುರ. ವೇರ್ ಎವರ್ ಯು ಗೋ ಸರ್, ಫಸ್ಟ್ ಜನರೇಷನ್. ಗುಜರಾತ್ನಲ್ಲಿ ಹೋಮ್ ಮಿನಿಸ್ಟರ್ ಇಸ್ ಲೆಸ್ ದೆನ್ 32 ಇಯರ್ಸ್ ಏಜ್. ಇಂಡಿಯಾದಲ್ಲಿ ವೆನ್ ಯು ಸಿ ಸರ್, ದ ಬಲ್ಕ್ ಆಫ್ ದ ಎಂ ಪಿಸ್, ಎಮ್ ಎಲ್ ಎಸ್, ಒಂದು ಸ್ಟೇಟ್ನಲ್ಲಿ ಒಂದು 2-3 ಯುವಕರು, ವೆನ್ ದೇ ಗಾಟ್ ಅ ಟಿಕೆಟ್ ದೇ ವರ್ ನೋಬಡಿ. ಎಸ್, ಅವರೇನು ಸೊಸೈಟಿಯಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿ ದೇ ಡಿಮ್ಯಾಂಡ್ ಅ ಟಿಕೆಟ್ ಇಲ್ಲ. ಪಾರ್ಟಿ ಟುಕ್ ಅ ರಿಸ್ಕ್ ವಿತ್ ದೆಮ್. ಅದು ಬಿ ಜೆ ಪಿದಲ್ಲಿ ಜಾಸ್ತಿ ನಾನು ಆರ್ಗ್ಯೂ ಮಾಡ್ತಾ ಇದ್ದೀನಿ. ಓಕೆ ಓಕೆ, ವಿ ಡೂ ಬೆಟರ್ ಬೆಟ್, ವಿ ಟೇಕ್ ದಟ್ ಬೆಟರ್ ರಿಸ್ಕ್. ಕೆಲವು ಫೇಲ್ ಆಗ್ತದೆ, ಕೆಲವು ಸಕ್ಸಸ್ ಆಗ್ತದೆ, ಬಟ್ ವಿ ಡೂ ದಟ್ ರಿಸ್ಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.